ಅಲ ಅಲ ಅಲ್ಲಾ ವಲೈಕು ವರಹುಲ್ಲಾಬಾದ್ ಪ್ರಿಯ ಸಹೋದರರೇ ನಮ್ಮ ಜೀವನದಲ್ಲಿ ನಾವು ಮಾಡುವಂತಹ ಆರಾಧನೆಗಳಲ್ಲಿ ಪ್ರಮುಖವಾದಂತಹ ಒಂದು ಆರಾಧನೆಯಾಗಿದೆ ಪ್ರಾರ್ಥನೆ ಅಭೌತಿಕವಾದಂತಹ ಸಹಾಯ ಯಾಚನೆ ಇದನ್ನು ಅಲ್ಲಾಹನೊಂದಿಗೆ ಮಾತ್ರ ಮಾಡಬೇಕು ಪ್ರಾರ್ಥನೆಯು ಅಲ್ಲಾಹನಡೆಗೆ ಮಾತ್ರ ತಿರುಗಬೇಕು ಅಭೌತಿಕವಾದಂತಹ ಸಹಾಯ ಯಾಚನೆ ಅಲೌಕಿಕವಾದಂತಹ ಸಹಾಯ ಯಾಚನೆ ಏನಿದೆಯೋ ಅಥವಾ ಅಲ್ಲಾಹನೊಂದಿಗೆ ಮಾತ್ರ ಕೇಳಬೇಕಾದಂತಹ ಸಹಾಯ ಏನಿದೆಯೋ ಅದು ಅಲ್ಲಾಹರಿನಲ್ಲಿ ಮಾತ್ರವೇ ಕೇಳಬೇಕು ಇತರ ಯಾರೊಂದಿಗೂ ಕೇಳಬಾರದು ಕೇಳುವುದು ಮಹಾಪಾಪವಾಗಿದೆ ಆಗಿದೆ ಇದನ್ನು ಪ್ರತಿಯೊಬ್ಬ ಮುಸಲ್ಮಾನನು ಪ್ರತಿಯೊಬ್ಬ ಮನುಷ್ಯನೂ ತಿಳಿದಿರಬೇಕು ಆದರೆ ರಬಿಯು ಲವಲ್ ತಿಂಗಳಲ್ಲಿ ಮುಸ್ಲಿಂ ಸಮುದಾಯದ ಹಲವರು ಈ ಒಂದು ವಿಷಯವನ್ನು ತಿಳಿಯುವುದಿಲ್ಲ ಅಥವಾ ತಿಳಿದು ತಿಳಿಯದ ಹಾಗೆ ನಟಿಸ್ತಾರೆ ಉದಾಹರಣೆಗೆ ರಬಿಯುಲ್ ಅವಲ್ ತಿಂಗಳಲ್ಲೂ ಇತರ ತಿಂಗಳುಗಳಲ್ಲೂ ಓದುವಂತಹ ಪ್ರವಾದಿ ಸಲಲ್ ಅಲಿ ಸಲಮರವರ ಮೇಲೆ ಪ್ರೀತಿ ಇದೆ ಎಂಬ ಹೆಸರಲ್ಲಿ ಓದುವಂತಹ ಮಂಕೂಸ್ ಮೌಲ್ಯದಿನ ಒಂದು ಗೆರೆಯನ್ನು ನೋಡಿ ಆ ಹಾಡಿನ ಅದರಲ್ಲಿರುವಂತಹ ಒಂದು ಬೈತ್ ಅಥವಾ ಹಾಡಿನ ಒಂದು ಭಾಗ ಇರ್ತಬತು ಅಲಲ್ ಅಶ್ಕು ವೈರ ಹಸಿರಿ ಸೈಯದಿ ನಬಿ ಇದಕ್ಕೆ ಅಲ್ಲನ್ಸಾರ್ ಎಂಬ ಈ ಮೌಲಿದನ್ನು ಪ್ರೇ ಪ್ರೋತ್ಸಾಹಿಸುವಂತಹ ಒಂದು ಪತ್ರಿಕೆಯವರು ಪ್ರಕಟಿಸಿದ ಮಂಕೂಸ್ ಮೌಲ್ಯಿದನ ಕನ್ನಡ ಅನುವಾದದಿಂದಲೇ ನಾನು ಇದರ ಅರ್ಥವನ್ನು ಒತ್ತೇನೆ ಪ್ರವಾದಿ ಶಿರೋಮಣಿಯರಲ್ಲಿ ಉತ್ಕೃಷ್ಟರಾದ ನನ್ನ ನಾಥೆರೆ ಪಾಪವೆಂಬ ಕುದುರೆಯ ಮೇಲೆ ಲೆಕ್ ಹತ್ತಿ ಲೆಕ್ಕವಿಲ್ಲದ ಪಾಪವೆಂಬ ಕುದುರೆಯ ಮೇಲೆ ಹತ್ತಿ ಲೆಕ್ಕವಿಲ್ಲದ ಪಾಪಗಳನ್ನು ಮಾಡಿರುವೆನು ಈ ಕಾರ್ಯದಲ್ಲಿ ನಾನು ತಮ್ಮಲ್ಲಿ ನನ್ನ ಪರಿತಾಪಕರವಾದ ಅವಸ್ಥೆಯನ್ನು ಪ್ರಕ್ ವ್ಯಕ್ತಪಡಿಸುತ್ತೇನೆ ಇದು ಪ್ರವಾದಿ ಮೊಹಮ್ಮದ್ ಅಲಿ ಸಲಮರವರಲ್ಲಿ ನೇರವಾಗಿ ಪಾಪ ವಿಮೋಚನೆಗಾಗಿ ಕ್ಷಮೆಯನ್ನು ಯಾಚಿಸುತ್ತಾ ಪ್ರಾರ್ಥಿಸುವಂತಹ ಒಂದು ಗೆರೆಯಾಗಿದೆ ಇದು ಎಲ್ಲ ಈ ಹಲವಾರು ಮನೆಗಳಲ್ಲಿ ಇದನ್ನು ಓದ್ತಾ ಇದ್ದಾರೆ ಇದು ಪುಣ್ಯವೆಂಬ ರೀತಿಯಲ್ಲಿ ಇದನ್ನು ಹಾಡ್ತಾ ಇದ್ದಾರೆ ಆದರೆ ಮಾಡ್ತಾ ಇರುವುದು ಶಿರ್ಖ್ ಮಹಾಪಾಪ ಅಲ್ಲಾಹನ ಕುರ್ವಾನ್ ನಲ್ಲಿ ಹೇಳ್ತಾನೆ ಅಲ್ಲಾಹನ ಹೊರತು ಪಾಪಗಳನ್ನು ಕ್ಷಮಿಸಲು ಇನ್ನಾರಿದ್ದಾರೆ ಆಲೆ ಇಮ್ರಾನ್ ನೂರ ಮೂವತ್ತೈದು ಸೂರ ಹೂದಿನ ಅರವತ್ತೊಂದನೆಯ ವಚನದಲ್ಲಿ ಅಲ್ಲಾಹನು ಹೇಳ್ತಾ ಇದ್ದಾನೆ ಫಸ್ತುರು ಸುಮ್ಮ ತೂಬು ಇರೈ ಆದುದರಿಂದ ನೀವು ಅವನೊಡನೆ ಕ್ಷಮೆ ಯಾಚಿಸಿರಿ ಮತ್ತು ಪಶ್ಚಾತ್ತಾಪ ಪಟ್ಟು ಮರಳಿರಿ ಇಲ್ಲಿ ನಾವು ಪ್ರಾರ್ಥಿಸಬೇಕಾದದ್ದು ನಾವು ಕ್ಷಮೆಯನ್ನು ಯಾಚಿಸಬೇಕಾದದ್ದು ಅಲ್ಲಾಹುವಿನಲ್ಲಿ ಮಾತ್ರ ಎಂಬುದನ್ನು ನಾವು ಕುರು ಆನಿನಿಂದ ಕಲಿ ಕಲಿಯುತ್ತಾ ಇದ್ದೇವೆ ಇನ್ನು ಇದನ್ನು ಬಿಟ್ಟು ಅಲ್ಲಾಹುವೇತರರಲ್ಲಿ ನಾವು ಕ್ಷಮೆಯನ್ನು ಯಾಚಿಸಿದ್ರೆ ಅದು ಅಲ್ಲಾಹನು ಕ್ಷಮಿಸದಂತಹ ಮಹಾಪಾಪವಾಗಿದೆ ಅದರ ಬಗ್ಗೆ ಈ ಶಿರ್ಕನ್ನು ಮಾಡಿದರೆ ಏನಾಗ್ತದೆ ಅದಕ್ಕೆ ಹೇಗೆ ಅದಕ್ಕೆ ಕ್ಷಮೆಯಿಲ್ಲ ಎಂಬ ಬಗ್ಗೆ ಸೂರ್ಯನಿಸ ನಾಲ್ಕನೇ ಅಧ್ಯಾಯ ನಲವತ್ತೆಂಟನೇ ವಚನದಲ್ಲಿ ಅಲ್ಲಾಹನು ಸ್ಪಷ್ಟಪಡಿಸ್ತಾನೆ ಇನ್ನಲ್ಲಾಹ ಲಾಯ್ ಫಿರು ಅಯುಷರ ಕವಿ ವಯ್ ಫಿರು ಮಾಧು ನದಾದ ಕವಿಮಯ ಖಂಡಿತವಾಗಿಯೂ ಅಲ್ಲಾಹು ತನ್ನೊಂದಿಗೆ ಇತರರನ್ನು ಸಹಭಾಗಿಗಳನ್ನಾಗಿ ಮಾಡುವುದನ್ನು ಅಥವಾ ಶಿರ್ಕನ್ನು ಎಂದಿಗೂ ಕ್ಷಮಿಸುವುದಿಲ್ಲ ಅದರ ಹೊರತಾದದೆಲ್ಲವನ್ನೂ ಅವನು ಇಚ್ಛಿಸುವವರಿಗೆ ಅವನು ಕ್ಷಮಿಸುವನು ಇನ್ನೊಂದು ಕಡೆ ಅಲ್ಲಾಹನೊಂದಿಗೆ ಶಿರ್ಕನ್ನು ಮಾಡಿದರೆ ಅವರ ಅವಸ್ಥೆ ನಾಳೆ ಪರಲೋಕದಲ್ಲಿ ಏನಾಗ್ತದೆ ಎಂಬುದರ ಬಗ್ಗೆ ಅಲ್ಲಾಹನು ಹೇಳುವುದನ್ನು ನೋಡಿ ಇನ್ನಹೂ ಮಯುಷ್ರಿಕ್ ಬಿಲ್ಲಾಹಿ ಫಕದ್ ಹರ್ರಮಲ್ವಾಹು ಅಲೇಹಿ ಜನ್ನತ ಒಮ್ವಾಹುನ್ನಾರ್ ವಾಲಿಮೀನ ಸಾರ್ ಅಲ್ಲಾಹನೊಂದಿಗೆ ಯಾರಾದರೂ ಸಹಭಾಗಿಗಳನ್ನು ಏರ್ಪಡಿಸಿದರೆ ಖಂಡಿತವಾಗಿಯೂ ಅಲ್ಲಾಹನು ಅವನಿಗೆ ಸ್ವರ್ಗವನ್ನು ನಿಷಿದ್ಧಗೊಳಿಸಿರುತ್ತಾನೆ ನರಕವು ಅವನ ವಾಸಸ್ಥಾನವಾಗುವುದು ಅಕ್ರಮಿಗಳಿಗೆ ಯಾರೂ ಸಹಾಯಕರಿಲ್ಲ ನೋಡಿ ಇಷ್ಟೊಂದು ಭಯಾನಕವಾದಂತಹ ಪಾಪವಾಗಿದೆ ಇಂತಹ ಗೆರೆಗಳಿರುವಂತಹ ಈ ಮೌಲ್ಯದ ಕಿತಾಬುಗಳು ನಮಗೆ ಬೇಕೆ ಈ ಮೌಲ್ಯದ ಕಿತಾಬುಗಳಲ್ಲಿರುವಂತಹ ಹಾಡುಗಳನ್ನು ಹಾಡಿ ಶಿರ್ಕನ್ನು ಮಾಡಿ ನಾಳೆ ಪರಲೋಕದಲ್ಲಿ ನರಕವನ್ನು ಸೇರುವಂತಹ ದೌರ್ಭಾಗ್ಯವಂತರಲ್ಲಿ ಸೇರಬೇಕೆ ಖಂಡಿತವಾಗಿ ಬೇಡ ತವಹೀದಿನಲ್ಲಿ ಜೀವಿಸಿ ಅಲ್ಲಾಹನೊತ್ತಿಗೆ ಮಾತ್ರ ಪ್ರಾರ್ಥಿಸಿ ತವಹೀದಿನಲ್ಲೇ ಮರಣ ಹೊಂದುವಂತಹ